ಉದ್ಧವ ಗೀತ. ಹೀಗೆ ಉದ್ಧವನನ್ನು ಕಳಿಸಿ ಆಮೇಲೆ ಪುನಃ ಉದ್ಧವ ಮರಳಿ ಬಂದಿದ್ದಾನೆ. ಅನೇಕ ಬಾರಿ ಕೃಷ್ಣನ ಜೊತೆಗಿರುವುದು ಅಂದರೆ ಅವನಿಗೆ ಬಹಳ ಇಷ್ಟ. ಈ ರೀತಿಯಾಗಿ ಕೃಷ್ಣ ಜ್ಞಾನ ಪ್ರಸಾರವನ್ನು ಮಾಡಿಕೊಂಡು ಇದ್ದಾಗ ಒಮ್ಮೆ ದೇವತೆಗಳು ಬಂದರಂತೆ. ಬಂದು ಪ್ರಾರ್ಥನೆ ಮಾಡಿದರು, ಯದುವಂಶೇವತೀರ್ಣಸ್ಯ ಭವತಃ ಪುರುಷೋತ್ತಮ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಬಂದು ಹೇಳ್ತಾರೆ, ಕೃಷ್ಣ ನೀನು ಇನ್ನೂ ಭೂಮಿಯಲ್ಲಿ ಇದ್ದು ಮಾಡಬೇಕಾದ್ದು ಏನು ಉಳಿದಿಲ್ಲ. ಯಾವ ಕಾರಣಕ್ಕೋಸ್ಕರ ನೀನು ಭೂಮಿಗೆ ಅವತರಿಸಿ ಬಂದೆಯೋ ಆ ಕಾರ್ಯ ಮುಗಿಯಿತು. ನೀನು ಇನ್ನು ಮರಳಿ ನಮ್ಮ ದೇವಲೋಕಕ್ಕೆ ಬರಬೇಕು. ಯಾಕೆಂದರೆ ಯದುವಂಶೇ ಅವತೀರ್ಣಸ್ಯ ಭವತಃ ಪುರುಷೋತ್ತಮ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭು. ನೀನು ಯದುವಂಶದಲ್ಲಿ ಅವತರಿಸಿ 100 ವರ್ಷಗಳು ಮತ್ತು 25 ಆಯಿತು. ಅಂದರೆ ಇದನ್ನೆಲ್ಲ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, 125 ವರ್ಷ ಆಯಿತು ಅಂತ. ಕೃಷ್ಣ ಭೂಮಿ ಇದ್ಯಾವು ಇನ್ನೂ ಅವತಾರ ಸಮಾಪ್ತಿ ಮಾಡಲಿಲ್ಲ. ದೇವತೆಗಳ ಒಂದು ಪ್ರಾರ್ಥನೆ ಮಾಡುವಾಗ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ, ನೀನು ಭೂಮಿಗೆ ಬಂದು 100 ವರ್ಷ ಮತ್ತು 25 ವರ್ಷ ಅಂತಿಲ್ಲ ಅಲ್ಲಿ. ಆದರೆ ನೋಡುವಾಗ ಮತ್ತೆ 25 ವರ್ಷದ ಒಟ್ಟಿಗೆ ಹೇಳಿದ್ರೆ ಮತ್ತೆ ಎಂತದ್ದು 25 ದಿನ ಯಾರಾದ್ರೂ ಹೇಳ್ತಾರಾ? 100 ವರ್ಷ ಮತ್ತು 25 ಆಯಿತು. 100 ವರ್ಷ ಮತ್ತು 25 ಅಂದ್ರೆ ಏನು? 125 ವರ್ಷ ಆಯಿತು ಅಂತ ಎಲ್ಲ ವ್ಯಾಖ್ಯಾನಕಾರರು ಅದು ಸಾಮಾನ್ಯವಾಗಿ ಅರ್ಥ ಮಾಡ್ತಾರೆ. ನೀವೀಗ ಕನ್ನಡ ಅನುವಾದ ಭಾಗವತದ ಕನ್ನಡ ಅನುವಾದ ಯಾರಾದರೂ ಮಾಡಿದ್ದು ನೋಡಿದರೆ ಅದ್ರ ಹಾಗೆ ಇರುತ್ತೆ, ಕೃಷ್ಣ ನೀನು ಭೂಮಿಯಲ್ಲಿ ಅವತರಿಸಿ 125 ವರ್ಷಗಳಾದವು ಅಂತಿರುತ್ತೆ. ಆದರೆ ಕೃಷ್ಣ ಭೂಮಿಯಲ್ಲಿ 125 ವರ್ಷ ಇರಲಿಲ್ಲವಲ್ಲ. ಕೃಷ್ಣ ಈ ಭೂಮಿಯನ್ನು ತ್ಯಾಗ ಮಾಡಿ ಹೊರಟು ಹೋದ ಕೂಡಲೇ ಪಾಂಡವರು ಹೊರಟು ಹೋಗಿದ್ದಾರೆ. ಪಾಂಡವರಿಗೆ ಮಹಾಭಾರತ ಯುದ್ಧ ನಡೆದಾಗ ಧರ್ಮರಾಜನಿಗೆ 72 ವರ್ಷ, ಭೀಮಸೇನನಿಗೆ 71 ವರ್ಷ, ಅರ್ಜುನನಿಗೆ 70 ವರ್ಷ, ನಕುಲ ಸಹದೇವರಿಗೆ 69 ವರ್ಷ. ಆಮೇಲೆ 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿತ್ತು. ಹಾಗಾದರೆ 72, 36, 108 ವರ್ಷ ಧರ್ಮರಾಜ ಇದ್ದದ್ದು. ಧರ್ಮರಾಜನಿಗಿಂತ ಭೀಮನಿಗಿಂತ ಕೃಷ್ಣ ಚಿಕ್ಕವ ವಯಸ್ಸಿನಲ್ಲಿ, ಅರ್ಜುನನಿಗಿಂತ 6 ತಿಂಗಳು ದೊಡ್ಡವ. ಹಾಗಾದರೆ ಧರ್ಮರಾಜ ಇದ್ದದ್ದು 108 ವರ್ಷ. ಧರ್ಮರಾಜ ಭೂಮಿಯನ್ನು ತ್ಯಾಗ ಮಾಡಿ ಉತ್ತರಾಪಥಕ್ಕೆ ಹೋಗುವ ಮುಂಚೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಧರ್ಮರಾಜನಿಗಿಂತ 1.5 ವರ್ಷ ಚಿಕ್ಕವ ಕೃಷ್ಣ. ಹಾಗಾದರೆ ಕೃಷ್ಣ 125 ವರ್ಷ ಇರುವುದು ಹಾಗೆ, ಧರ್ಮರಾಜ ಇದ್ದದ್ದು 128 ವರ್ಷ, ಅದಕ್ಕಿಂತ ಮೊದಲು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ, ಅದು 125 ವರ್ಷ ಇರುವುದು ಹಾಗೆ, 108 ವರ್ಷಕ್ಕಿಂತ ಕಮ್ಮಿ ಇರಬೇಕಲ್ಲ. ಇದು ಅದೇ ಪುರಾಣದವರಿಗೆ ಲೆಕ್ಕ ಗೊತ್ತಿಲ್ಲರಿ, ಒಂದೊಂದು ಕಡೆ ಒಂದೊಂದು ಗಣಿತ ಗೊತ್ತಿದ್ರೆ ಅವರು ಪುರಾಣ ಯಾಕೆ ಬರೀತಿದ್ರು ಅಂತಾರೆ ಕೆಲವರು. ಅದು ಲೆಕ್ಕ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ದವ್ರು ಲೆಕ್ಕ ಮಾಡಿದ್ರೆ ಹಾಗೆ ಆಗೋದು. ಅಲ್ಲಿ ಏನಿದೆ, 100 ವರ್ಷ ಮತ್ತು 25 ಲೆಕ್ಕ ಗೊತ್ತಿದ್ದ ಆಚಾರ್ಯರು ಇದಕ್ಕೆ ಭಾಷ್ಯ ಬರೀತಾರೆ, ವತ್ಸರಾಣಾಂ ಶತಂಚೈವ ಋತೂನಾಂ ಪಂಚವಿಂಶಕಂ. 100 ವರ್ಷ ಮತ್ತು 25 ಋತುಗಳು ಅಂತ. ಅಂದರೆ 1 ವರ್ಷಕ್ಕೆ 6 ಋತುಗಳು, 6×4=24 ಮತ್ತೆ 2 ತಿಂಗಳು, 104 ವರ್ಷ 104 ವರ್ಷ 2 ತಿಂಗಳಾಯಿತು ಅಷ್ಟೇ ಅರ್ಥ. 125 ವರ್ಷ ಅಲ್ಲ ನೋಡಿ, ಅರ್ಥ ಮಾಡಬೇಕು. ವಿರೋಧ ಇಲ್ಲದೆ ಶಾಸ್ತ್ರಗಳಿಗೆ ಅರ್ಥ ಹೇಗೆ ಮಾಡಬೇಕು ಅಂತ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿ ತೋರಿಸಿದ ಆಚಾರ್ಯರು ಶ್ರೀಮದಾಚಾರ್ಯರು. 104 ವರ್ಷ 2 ತಿಂಗಳು ಅಂತ ಅರ್ಥ ಬರೆದ್ರು ಅವರು. ಈಗ ಯಾವ ವಿರೋಧವೂ ಇಲ್ಲ. ಆಮೇಲೆ 2 ವರ್ಷ 4 ತಿಂಗಳು ಭೂಮಿಯಲ್ಲಿ ಕೃಷ್ಣ ಇದ್ದ ಅಂದರೆ 106.5 ವರ್ಷ. ಈ ಸರಿ ಆಯಿತು, 108 ವರ್ಷಕ್ಕೆ ಧರ್ಮರಾಜ ಹೋದದ್ದು, 107ಕ್ಕೆ ಭೀಮಸೇನ, 106.5 ಕೃಷ್ಣ, 106 ಅರ್ಜುನ. ಅರ್ಜುನನೊಬ್ಬನೇ 106 ವರ್ಷ ಬದುಕಿದ್ದು. ಹೀಗೆ ಪ್ರಾರ್ಥನೆ ಮಾಡಿದಾಗ 104 ವರ್ಷ 2 ತಿಂಗಳು ಕೃಷ್ಣನಿಗೆ, ಆಮೇಲೆ 2 ವರ್ಷ 4 ತಿಂಗಳು ಕೃಷ್ಣ ಭೂಮಿಯಲ್ಲಿ ಇದ್ದ, ಅರ್ಥಾತ್ ಕೃಷ್ಣ ಭೂಮಿಯಲ್ಲಿದ್ದ ಕಾಲ 106 ವರ್ಷ 6 ತಿಂಗಳು. ಆದರೆ ಭಾಗವತಲ್ಲಿ ಏನಿದೆ, ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ, 100 ವರ್ಷಗಳು ಕಳೆದವು ಮತ್ತು 25 ಕಳೆಯಿತು. ಏನು ಅಂತ ಹೇಳಲಿಲ್ಲ, ವರ್ಷ ಅಲ್ಲ ಋತುಗಳು. ಆದ್ದರಿಂದ 100 ವರ್ಷ 25 ಅಂದರೆ 4 ವರ್ಷ 2 ತಿಂಗಳು, 104 ವರ್ಷ 2 ತಿಂಗಳು. ದೇವತೆಗಳು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ 2 ವರ್ಷ 4 ತಿಂಗಳು ಕೃಷ್ಣ ಭೂಮಿಯಲ್ಲಿದ್ದ, ಅರ್ಥಾತ್ 104 ವರ್ಷ 2 ತಿಂಗಳು ಕೂಡಿಸು 2 ವರ್ಷ 4 ತಿಂಗಳು ಅಂದರೆ 106.5 ವರ್ಷ ಸರಿಯಾಗಿ ಕೃಷ್ಣ ಭೂಮಿಯಲ್ಲಿದ್ದದ್ದು. ಅವನಕ್ಕಿಂತ 6 ತಿಂಗಳು ಚಿಕ್ಕವ ಅರ್ಜುನ, ಅವನು 106 ವರ್ಷ ಇದ್ದವ. ನಕುಲ ಸಹದೇವರು 105 ವರ್ಷ ಭೂಮಿಯಲ್ಲಿದ್ದವರು, ಭೀಮಸೇನ 107, ಧರ್ಮರಾಜ 108 ವರ್ಷ ಸರಿಯಾಗಿ. ಹೀಗೆ ಭಗವಂತನ ಅವತಾರ ಸಮಾಪ್ತಿಯ ಭಾಗವನ್ನು ಭಾಗವತದಲ್ಲಿ ಮೇಲುನೋಟಕ್ಕೆ ಅರ್ಥವಾಗದೆ ಇದೆ ಮೊದಲು ಬರುವ ವಿಷ.